ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರು, ಇನ್ನೂ ಕೆಲವು ಮುಖಂಡರುಗಳು ಮಾತನಾಡಬೇಕಾಗಿತ್ತು. ಏ ಗಲಾಟೆ ಮಾಡಬೇಡಿ, ಸುಮ್ಮನೆ ಕೂತ್ಕೊಳ್ಳಿ ಪ್ಲೀಸ್, ಹಂಗೆ ಕೂತ್ಕೊಳ್ಳಿ. ಏ ಪ್ರಕಾಶ್ ಅಲ್ಲೇ ಕೂತ್ಕೊಳ್ಳಿ, ಅಲ್ಲೇ ಕೂತ್ಕೊಳ್ಳಿ. ಏ ನಿಂತ್ಕೋಬೇಡ್ರಿ, ಕೂತ್ಕೊಳ್ಳ್ರಿ. ಕೂತ್ಕೊಳ್ಳಕ್ ಆಗದಿದ್ರೆ ಹೋಗಿ ಆಚೆಗೆ, ಇಲ್ಲೇ ಕೂತ್ಕೊಳ್ಳಿ ಪ್ಲೀಸ್. ಇನ್ನೂ ಕೆಲವು ಮುಖಂಡರುಗಳು ಮಾತನಾಡಬೇಕಾಗಿತ್ತು. ಬೆಳಗಾಂ ನಲ್ಲೂ ಕೂಡ ಕಾರ್ಯಕರ್ತರ ಸಮಾವೇಶ ಇರೋದ್ರಿಂದ ನಾವೆಲ್ಲರೂ ಕೂಡ ಅಲ್ಲಿಗೆ ಬಸ್ನಲ್ಲಿ ಹೋಗ್ಬೇಕು. ಹಾಗಾಗಿ ಎಲ್ಲರೂ ಮಾತನಾಡಲಿಕ್ಕೆ ಆಗಲಿಲ್ಲ, ಮತ್ತೆ ಎಲ್ಲರ ಹೆಸರನ್ನು ಕೂಡ ತಗೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಸಾಮಾನ್ಯವಾಗಿ ಸ್ವಾಗತ ಮಾಡುವಾಗ ಎಲ್ಲ ಮುಖಂಡಗಳ ಹೆಸರುಗಳನ್ನು ಹೇಳಿ ಸ್ವಾಗತ ಮಾಡಿರ್ತಾರೆ. ಅದರಿಂದ ಪ್ರತಿಯೊಬ್ಬರು ಕೂಡ ಎಲ್ಲರ ಹೆಸರನ್ನು ಕೂಡ ಹೇಳಬೇಕಾದಂತ ಅಗತ್ಯ ಇಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈಗಾಗಲೇ ಮಾತನಾಡಿದಂತ ಮುಖಂಡರುಗಳು ಹೇಳದಂತೆ ಇವತ್ತಿನಿಂದ ಇಪ್ಪತ್ತೆಂಟನೇ ತಾರೀಕಿನವರೆಗೆ, ಜಾನ್ವರಿ 28ನೇ ತಾರೀಕಿನೊಳಗೆ ಜಿಲ್ಲಾ ಕೇಂದ್ರಗಳಿಗೆ, ಸುಮಾರು 20ರಿಂದ 22 ಜಿಲ್ಲಾ ಕೇಂದ್ರಗಳಿಗೆ ಈ ಪ್ರಜಾಧ್ವನಿ ರಥಯಾತ್ರೆಯನ್ನ ಹಮ್ಮಿಕೊಂಡಿದ್ದೇವೆ. ಚಿಕ್ಕೋಡಿಯಿಂದ ಇವತ್ತು ಪ್ರಾರಂಭ ಆಗಿದೆ. ಒಂದ್ ದಿನಕ್ಕೆ 2 ಜಿಲ್ಲೆಗಳಿಗೆ ಹೋಗ್ತಾ ಇದ್ದೇವೆ. ಇವತ್ತು ಚಿಕ್ಕೋಡಿ ದೊಡ್ಡ ಜಿಲ್ಲೆ ಆದ್ದರಿಂದ ಬೆಳಗಾವಿ ಜಿಲ್ಲೆಯಲ್ಲಿ 2 ಕಡೆ ಪ್ರಜಾಧ್ವನಿ ಯಾತ್ರಾ ಸಮಾವೇಶಗಳನ್ನು ಹಮ್ಮಿಕೊಂಡಿದ್ದೀವಿ. ಯಾಕಂದ್ರೆ 18 ಬೆಂಗಳೂರು ನಗರ ಬಿಟ್ಟರೆ 18 ವಿಧಾನಸಭಾ ಕ್ಷೇತ್ರಗಳಿರ್ತಕ್ಕಂಥ ಜಿಲ್ಲೆ ಬೆಳಗಾವಿ. ಆ ಕಾರಣದಿಂದ 2 ಲೋಕಸಭಾ ಕ್ಷೇತ್ರಗಳಿರೋದ್ರಿಂದ ನಾವು 2 ಕಡೆ ಪ್ರಜಾಧ್ವನಿ ಯಾತ್ರಾ ಸಮಾವೇಶಗಳನ್ನ ಇವತ್ತು ಏರ್ಪಾಡು ಮಾಡಿ ಇವತ್ತು ನೀವೆಲ್ಲರೂ ಕೂಡ ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದೀರಿ. ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೀತಕ್ಕಂತ ಪಕ್ಷ, ಜನರಿಗೆ ಸುಳ್ಳು ಹೇಳಿ ಮೋಸ ಮಾಡತಕ್ಕಂತ ಪಕ್ಷ ಅಲ್ಲ. ಮತ್ತೆ ಕಾಂಗ್ರೆಸ್ ಪಕ್ಷ ಯಾವಾಗ ಯಾವಾಗ ಕರ್ನಾಟಕದಲ್ಲಿ ಅಧಿಕಾರದಲ್ಲಿ ಬಂದಿದೆ ಅಥವಾ ದೇಶದಲ್ಲಿ ಬಂದಿದೆ, ಎಲ್ಲಾ ಕಾಲದಲ್ಲೂ ಕೂಡ ಈ ಸಮಾಜದಲ್ಲಿರ್ತಕ್ಕಂತ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ರೈತರು, ಮಹಿಳೆಯರ ಪರವಾಗಿ ಕಾರ್ಯಕ್ರಮಗಳನ್ನು ಕೊಟ್ಟಿದೆ. ಅವರ ಆರ್ಥಿಕ ಸಾಮಾಜಿಕ ಸಬಲತೆಯನ್ನು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದೆ. ನಾವು 2013ರಲ್ಲಿ
ಜನರ ಮುಂದೆ ಒಂದು ಪ್ರಣಾಳಿಕೆಯನ್ನು ಇಟ್ಟಿದ್ದು ನಾನು ಬಸವಣ್ಣವರು ಜಯಂತಿ ಇತ್ತಲ್ಲ ಇದು ಬಸವಣ್ಣವರ ನಾಡು ಬಸವಣ್ಣವರ ಜಯಂತಿ ದಿನದಂದೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಅವತ್ತು ಘೋಷಣೆ ಮಾಡಿದೆ ನಾವು ಕೊಟ್ಟ ಪ್ರಣಾಳಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸ್ತೇವೆ ಅಂತೇಳಿ ಐದು ಭರವಸೆಗಳನ್ನ ನಾನು ಪ್ರಮಾಣ ವಚನ ತಗೊಂಡ ಅರ್ಧ ಗಂಟೆನಲ್ಲಿ ಘೋಷಣೆ ಮಾಡಿ ಅವನ್ನ ಜಾರಿ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡಿದ್ವಿ. 165 ಭರವಸೆಗಳಲ್ಲಿ 158 ಭರವಸೆಗಳನ್ನ ಈಡೇರಿಸಿದಂತ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಅಂತೇಳಿ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.